ನಿನ್ನ ಹಗರಣವನ್ನ ನಾವು ಮುಚ್ಚುತ್ತೇವೆ ನನ್ನ ಹಗರಣವನ್ನ ನೀವು ಮುಚ್ಚಿ ಅಂತ ಕಾಂಗ್ರೆಸ್ ತರ ಮಾತಾಡ್ಕೊಂಡಿದ್ದಾರೆ ಇದೀಗ ಡಿಸಿಎಂ ಡಿಕೆಶಿ ಡಿಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿಗಳಿಕೆ ಪ್ರಕರಣ ವಾಪಸ್ ತೆಗೆದುಕೊಂಡಿರೋದಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಅಂತ ಸಂಸದ ಬಿವರಾಗುದ್ರ ಹೇಳಿದ್ದಾರೆ ಕೋವಿಡ್ ಹಗರಣದಲ್ಲೂ ರಾಜಕೀಯ ಮಾಡಲಾಗಿದೆ ಏನೇ ಆದರೂ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳಿ ಸಂಸದ ಬಿವರ್ ರಾಘವೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದುರುದ್ದೇಶದಿಂದ ನಮ್ಮ ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಆ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಯಶಸ್ವಿಯಾಗಿ ಇಡೀ ನಮ್ಮ ಸರ್ಕಾರ ಜನರ ಜೊತೆ ನಿಂತುಕೊಂಡು ಆ ಸಮಸ್ಯೆಯಿಂದ ಜನರ ಒಂದು ಜೀವವನ್ನು ಉಳಿಸುವಂತ ಕೆಲಸವನ್ನು ಮಾಡಿದ್ದಾರೆ ಇವತ್ತು ರಾಜಕಾರಣಕ್ಕೋಸ್ಕರ ಅವರ ಮೇಲೆ ಬಂದಂತ ಹಗರಣವನ್ನ ನಿನ್ನ ಹಗರಣವನ್ನ ನಾನು ಮುಚ್ಚಿಕೊಂತೀನಿ ನನ್ನ ಹಗರಣವನ್ನ ನೀ ಮುಚ್ಚಿಕೋ ಅಂತ ಹೇಳಿ ಗೌರವಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಬ್ಬರಿಗೊಬ್ಬರು ಶಾಮೀಲಾಗಿ ತಮಗೆ ಗೊತ್ತಿರಬಹುದು ನಿನ್ನೆ ಕೋರ್ಟ್ ಚೀಮರೆ ಹಾಕಿದೆ ಕ್ಯಾಬಿನೆಟ್ ಅಲ್ಲಿ ಗೌರವಂತ ಡಿಕೆ ಶಿವಕುಮಾರ್ ಅವರ ಒಂದು ಆರೋಪವನ್ನ ಅದನ್ನ ವಾಪಸ್ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಏನು ಮಾಡಿದ್ರು ಇದಕ್ಕೆ ಕೋರ್ಟ್ ಆಬ್ಜೆಕ್ಷನ್ ಮಾಡಿದೆ ಅದೇ ರೀತಿ ಸನ್ಮಾನಿತ ಮುಖ್ಯಮಂತ್ರಿಗಳ ಮೇಲೆ ಇಷ್ಟೆಲ್ಲ ಹಗರಣಗಳು ಚರ್ಚೆಗಳು ಆಗ್ತಿರಂತ ಈ ಸಂದರ್ಭದಲ್ಲಿ ಅದರ ಬಗ್ಗೆ ಅವರ ಪಕ್ಷದ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತಾಡ್ತಿಲ್ಲ ಅಂದ್ರೆ ಈ ರೀತಿ ಅವರ ಹುಳುಕನ್ನ ಮುಚ್ಚಿಕೊಳ್ಳಲಿಕ್ಕೋಸ್ಕರ ಇವತ್ತು ವಿರೋಧ ಪಕ್ಷಗಳ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನ ಮಾಡ್ಕೊಂಡು ಜನರ ಒಂದು ದೂರದೃಷ್ಟಿಯನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ರೀತಿ ಷಡ್ಯಂತ್ರ ನಡೀತಾ ಇದೆ ಎಲ್ಲರಿಗೂ ಕೂಡ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಯಾವುದು ಕೂಡ ಯಾವುದು ಹೊಸ ಅಲ್ಲ ಯಡಿಯೂರಪ್ಪನವರು ಅವರ ವಿರೋಧ ಪಕ್ಷದಲ್ಲಿ ಇರಬಹುದು ಆಡಳಿತ ಪಕ್ಷದಲ್ಲಿ ಇರಬಹುದು ಈ ರೀತಿ ಸಾಕಷ್ಟು ಆರೋಪಗಳು ಪ್ರತ್ಯಾರೋಪಗಳು ಎಲ್ಲದೂ ಕೂಡ ಬಂದಾಗ ನ್ಯಾಯಾಲಯದಲ್ಲಿ ಎಲ್ಲದೂ ಕೂಡ ನ್ಯಾಯ ಸಿಕ್ಕಿದೆ ಇದರಲ್ಲೂ ಕೂಡ ನಮಗೆ ಇದರಲ್ಲಿ ಒಂದು ಸ್ವಚ್ಛವಾದಂತ ಒಂದು ಆಡಳಿತವನ್ನ ಯಾವುದೇ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಇಲ್ಲಿ ಮಂತ್ರಿಮಂಡಲ ಕೊಟ್ಟಿದೆ ಅಕಸ್ಮಾತ್ ಅವರಿಗೆ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಯಾರಾದರೂ ಅನಿಸಿದರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಅವರಿಗೂ ಕೂಡ ಸ್ವಾತಂತ್ರ್ಯ ಇದೆ ಆದರೆ ಈಗ ಮಾಡಿರುವಂತ ಒಂದು ಆರೋಪ ಒಂದು ಪೊಲಿಟಿಕಲಿ ಮೋಟಿವೇಟ್ ರಾಜಕೀಯ ದುರುದ್ದೇಶ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸುತ್ತೇನೆ ಯಡಿಯೂರಪ್ಪನವರು ಅವರ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಈ ರೀತಿಯಂತ ಪೊಲಿಟಿಕಲ್ ಒಂದು ಪ್ರೆಸರ್ ತಂದು ಅವರ ಮೇಲೆ ಆರೋಪಗಳು ಮತ್ತೆ ಅವರ ಜೀವದ ಮೇಲೂ ಕೂಡ ಸಾಕಷ್ಟು ಈ ರೀತಿಯಂತ ಒಂದು ಹಲ್ಲೆ ಮಾಡುವಂತ ಪ್ರಯತ್ನಗಳು ನಡೆದಿತ್ತು ಕೊಲೆ ಬೆದರಿಕೆಗಳು ಬಂದಿತ್ತು ಸೊ ಇದೆಲ್ಲದೂ ಕೂಡ ಯಶಸ್ವಿಯಾಗಿ ಎದುರಿಸ್ಕೊಂಡು ಜೀವನದಲ್ಲಿ ಎಲ್ಲವನ್ನ ಕಡೆಗೆ ಯಾವುದೋ ಆಶ್ವಾದದಿಂದ ಬಂದು ಕೂತಂತ ಒಬ್ಬ ರಾಜಕಾರಣಿ ಅಲ್ಲ ಅವರು ಒಬ್ಬ ಪುರಸಭಾ ಸದಸ್ಯನಿಂದ ಹಿಡಿದು ಅನೇಕ ಹೋರಾಟಗಳ ಮಧ್ಯೆ ಇವತ್ತು ಹಂತವಾಗಿ ಬೆಳೆದು ಬಂತ ಯಡಿಯೂರಪ್ಪನವರಿಗೆ ಈ ರೀತಿ ಕಪ್ಪು ಚುಕ್ಕೆ ಇಡುವಂತ ಪ್ರಯತ್ನ ಏನೇನು ಮಾಡ್ತಾ ಇದ್ದಾರೆ ಇದಕ್ಕೆ ತಕ್ಷ ಉತ್ತರವನ್ನ ಜನರ ಕೊಡ್ತಾರೆ ಮತ್ತೆ ನ್ಯಾಯಾಲಯದಲ್ಲೂ ಕೂಡ ನಮಗೆ ನ್ಯಾಯ ಸಿಗುತ್ತೆ ವಿಶ್ವಾಸ ಇದೆ ಓಕೆ